ಗೈಸ್ ಸ್ಟೂಡೆಂಟ್ ಲೈಕ್ನ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಗೆಸ್ಟ್ ಬೇಕಾದಂಥ ಟೈಮ್ಸ್ ಮತ್ತು ವಾಟ್ಸಪ್ ಚಾನಲ್ ಇದೆ, ಡಿಸ್ಕ್ರಿಪ್ಷನ್ ಲಿಂಕ್ನ ಕೊಡ್ತೀನಿ, ಜಾಯ್ನ್ ಆಗಿ. ಸೊ ಇನ್ನು ಡೈಟ್ ವಿಷಯಕ್ಕೆ ಬರ್ತೀನಿ. ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡ್ಗೋಸ್ಕರ ಎಷ್ಟು ವೇಟ್ ಮಾಡ್ತಿದ್ದೀರಾ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ಆ್ಯಂಡ್ ಇವಾಗ ಸುದೀಪಣ್ಣ ಕ್ಲಾಸ್ ಕೂಡ ಶುರುವಾಗಿರುವಂಥದ್ದು. ಸೊ ಇಲ್ಲಿ ಮೇನ್ ಆಗಿ ಬಿಗ್ ಬಾಸ್ ಮಾಡಿರುವಂಥ ಸ್ಪರ್ಧಿಗಳಿಗೆ ಕೆಲವೊಂದು ರಿಯಾಲಿಟಿನ ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಒಂದು ಪ್ರೋಮೋ ಇದೆ, ಇಂಟ್ರೆಸ್ಟಿಂಗ್ ಆಗಿದೆ. ಸೊ ನೋಡ್ಕೊಬನ್ನಿ, ಆಮೇಲೆ ಮಾತಾಡೋಣ. ಪ್ರೈಸ್ ಮನಿ ಇಟ್ಕೊಂಡು ಒಂದು ಟಾಸ್ಕ್ ನಡೆಯುತ್ತೆ ಇಡೀ ವಾರ, ಹೇಗಿತ್ತು ಅಲ್ಲಿ ನಡೆದಂತ ಪ್ರೊಸೀಜರ್? ನನ್ಗೆ ಐ ವಾಸ್ ನಾಟ್ ಓಕೆ. ಎಲ್ಲೋ ಒಬ್ಬನ ಕೆಳಗೆ ಹಾಕ್ಬೇಕು ಅಂತ ಬೇರೆಯವ್ರನ್ನ ನೋಟಿಸ್ ಮಾಡದೆ ಅವ್ರ ಮೇಲೆ ಹೋಗ್ತಾನೆ ಹೋದ್ರು. ನಾನು ಬರೀ ಮಾತಾಡ್ಕೊಂಡು ಮಾತ್ರನೇ ಇಲ್ಲಿವರೆಗೂ ಬಂದಿದ್ದೀನಿ ಅಂತ ಕೆಲವ್ರಿಗೆ ಅನ್ಸುತ್ತೆ. ಪಾಯಿಂಟ್ಲೆಸ್ ಆರ್ಗ್ಯುಮೆಂಟ್ಸ್ ನಡೆಯೋದು ಸರ್. ಇಟ್ ಜಸ್ಟ್ ಲುಕ್ ಲೈಕ್ ಎಲ್ಲರೂ ಮೆಸ್ಟ್ ಇಟ್ ಅಪ್. ಗಾಯಿಸಿದ್ದು ಬರೀ ಈಗೋ. ನನ್ನ ತಟ್ಟೆಯಲ್ಲಿ ಊಟ ಇಲ್ಲಾದ್ರೂ ಪರವಾಗಿಲ್ಲ, ಪಕ್ಕದವ್ರು ಊಟ ಮಾಡಬಾರದು. ವಾರದ ಕಥೆ ಕಿಚ್ಚನ ಜೊತೆ ಇಂದು ರಾತ್ರಿ 9 ಗಂಟೆಗೆ. ಸೊ ಪ್ರೋಮೋ ನೋಡಲ್ಲ, ಏನಸ್ತೆ ಏನ್ ಕತೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ಕಿಚ್ಚ ಸಗದ ಕಾಣ್ತವ್ರೆ. ಆ್ಯಂಡ್ ಪ್ರೈಸ್ ಮನಿ ಗೊತ್ತಲ್ಲ ನಿಮ್ಗೆ, 20 ಲಕ್ಷದ್ದು, ಅದ್ರ ಬಗ್ಗೆ ಇವತ್ತಿನ ಎಪಿಸೋಡ್ ಮೇನ್ ಆಗಿರುತ್ತೆ. ಸೊ ಇಲ್ಲಿ ಡ್ರೋಮ್ ಪ್ರತಾಪ್ ಅವ್ರು ಕಾಣಿಸ್ಕೊತಿದ್ದಾರೆ. ಸೊ ತುಂಬಾ ಜನ ಕೇಳ್ತಿದ್ದಿರ್ತಾರೆ ಏನ್ ಕತೆ ಅಂದ್ಬಿಟ್ಟು. ಸೊ ಇದ್ದಾರೆ. ಸೊ ಒಪಿನಿಯನ್ ಕೇಳ್ತಿದ್ದಾರೆ, ಹೇಗಿತ್ತು ಏನ್ ಕತೆ ಅಂದ್ಬಿಟ್ಟು. ಅಲ್ಲಿ ನಡೆದಂತ ಪ್ರೊಸೀಜರ್ ನನ್ಗೆ ಐ ವಾಸ್ ನಾಟ್ ಓಕೆ. ತುಂಬಾ ಜನಕ್ಕೆ ನಾಟ್ ಓಕೆ ಅಂತ ಅನ್ಸಿರುತ್ತೆ, ಬಿಕಾಸ್ ಅವ್ರು ಎಕ್ಸ್ಪೆಕ್ಟ್ ಮಾಡಿದ ಬೇರೆ, ಅವ್ರು ಸಿಕ್ಕಿದ್ದು ಬೇರೆ. ಎಲ್ಲೋ ಒಬ್ಬನ ಕೆಳಗ್ ಹಾಕ್ಬೇಕು ಅಂತ ಬೇರೆಯವ್ರನ್ನ ನೋಟಿಸ್ ಮಾಡದೆ ಅವ್ರ ಮೇಲೆ ಹೋಗ್ತಾನೆ. ಸೊ ಇಲ್ಲಿ ಕ್ಲಿಯರ್ ಆಗಿ ನಮ್ರತ್ ಅವರು ಒಂದು ರಿಯಾಲಿಟಿನ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅನ್ಕೋತೀನಿ. ಸೊ ಯಾರನ್ನೋ ಒಬ್ಬರನ್ನ ಕಡೆ ಹಾಕ್ಬೇಕು ಅಂದ್ಬಿಟ್ಟು ಇನ್ನೊಬ್ಬರನ್ನ ಮೇಲ್ಗಡೆ ಕುಣಿಸಿದ್ರು ಅಂತಲೇ ಅನ್ಬೋದು. ಅವತ್ತಾಗಿದ್ದು ಅಷ್ಟೇ, ಎಷ್ಟೆಲ್ಲ ಕಚ್ಚಾಡ್ತಾ ಇದ್ರು, ಬಟ್ ಸಿಕ್ಕಿದ್ದೆ ಯಾರಿಗೆ? ಇಲ್ಲಿರೋರು ಯಾರು ಒದ್ದಾಡ್ತಿರೋಷ್ಟೊಂದು ಅವ್ರು ಸಿಗ್ಲಿಲ್ಲ, ಅಷ್ಟೇ ಸತ್ಯ. ನಾನು ಬರೀ ಮಾತಾಡ್ಕೊಂಡು ಮಾತ್ರನೇ ಇಲ್ಲಿವರೆಗೂ ಬಂದಿದ್ದೀನಿ ಅಂತ ಕೆಲವ್ರಿಗೆ ಅನ್ಸುತ್ತೆ. ತನೀಶ್ ಅವರು ಆ್ಯಕ್ಚುಲಿ ನನಗೆ ಈ ಬಿಗ್ ಬಾಸ್ ಮೈಲಿ ಅಂಡರ್ ರೇಟೆಡ್ ಸ್ಪರ್ಧೆ ಅಂತ ಅನ್ಕೋತೀನಿ. ಬಿಕಾಸ್ ಗೊತ್ತಿಲ್ಲ, ಜನಗಳು ಅದೇ ರೀತಿ ಮಾತಾಡ್ತಾರೆ. ಆ್ಯಂಡ್ ಹೊರಗಡೆ ಜನ ಏನು ನೋಡ್ತಾ ಇರ್ತೀನಿ ಕಮೆಂಟ್ಸ್ಗಳನ್ನ, ಅವಾಗಲೂ ಅಷ್ಟೇ ಅವ್ರ ಬಗ್ಗೆ ತುಂಬ ನೆಗೆಟಿವ್ ಇರುತ್ತೆ. ಬಟ್ ಸ್ಟಿಲ್ ನಾನು ಹೇಳ್ತೀನಿಲ್ಲ, ಎಷ್ಟು ಒಪಿನಿಯನ್ಗಳು ಅಂತ ಬಂದಾಗ ಈ ವ್ಯಕ್ತಿ ಒಪಿನಿಯನ್ ಆ್ಯಂಡ್ ಆನೆಸ್ಟ್ ಆಗಿತ್ತು. ಬಟ್ ಅದ್ರ ಬಗ್ಗೆ ಯಾರು ಮಾತೇ ಆಡಲ್ಲ. ಆ್ಯಂಡ್ ಕಳಪೆ ಕೊಡಬೇಕಾದ್ರೆ, ಉತ್ತಮ ಕೊಡಬೇಕಾದ್ರೆ, ಯಾವುದಾದ್ರು ಸೆಲೆಕ್ಷನ್ ಮಾಡಬೇಕಾದ್ರೆ, ಇವರ ಒಂದು ಏನು ಪರ್ಸೆಂಟೇಜ್ ವೈಸ್ ನೋಡಿದಾಗ ಇವರು ಒಂದು ಕೈ ಮೇಲೆ ಇದ್ರು ಅಂತಲೇ ಹೇಳ್ಬೋದು ಡಿಸಿಷನ್ ಮೇಕಿಂಗಲ್ಲಿ. ಬಟ್ ಅದ್ರ ಬಗ್ಗೆ ಯಾವುದೂ ಕೂಡ ಒಂದು ಅಪ್ರಿಷಿಯೇಷನ್ ಸಿಗಲಿಲ್ಲ. ಜೊತೆಗೆ ವಾರದ ಕಥೆ ಕಿಚನ್ ಜೊತೆ ಎಪಿಸೋಡಲ್ಲೂ ಕೂಡ ಇವ್ರ ಬಗ್ಗೆ ಯಾವುದೇ ಕ್ಲಿಯರಾಗಿ ಒಂದು ಅಪ್ರಿಷಿಯೇಷನ್ ಸಿಗಲಿಲ್ಲ ಅಂತ ಅನ್ಸುತ್ತೆ ನನಗಂತೂ. ಅಟ್ಲೀಸ್ಟ್ ಎಲ್ಲರದ್ದು ಒಂದೊಂದು ದಿನ ಎಡ್ಬಿಡ್ತಾರೆ, ಬಟ್ ಇವ್ರದ್ದು ಒಂದು ಸ್ವಲ್ಪ ಚೆನ್ನಾಗಿತ್ತು, ಅದನ್ನು ಹೈಲೈಟ್ ಮಾಡಲಿಲ್ಲ ಇಲ್ಲ ಅಂತ ಅನಿಸ್ತು ನನಗೆ. ಪಾಯಿಂಟ್ಲೆಸ್ ಆರ್ಗ್ಯುಮೆಂಟ್ಸೇ ನಡೆಯೋದು ಸರ್. ವಿನಯ್, ಆ್ಯಕ್ಚುಲಿ ವಿನಯ್ ಅವ್ರದ್ದು ಕ್ವಾಟಿಂಗ್ ಗೊತ್ತಾ, ಇಷ್ಟು ಒಂದು ವಾರದಲ್ಲಿ ಚೇಂಜಸ್ ಇದ್ರು ಅಂದರೆ ತುಂಬ ಒಳ್ಳೆ ಕ್ಯಾರೆಕ್ಟರ್ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಇವತ್ತು ಕಟ್ಟಾಗಿ ಹೇಳ್ತಿದ್ದಾರೆ ಆ್ಯಂಡ್ ಮುಗ್ಗು ಕೊಡೋದಂಗೆ ಮಾತಾಡ್ತಿದ್ದಾರೆ ಈಗ. ಜಸ್ಟ್ ಲುಕ್ ಲೈಕ್ ಎಲ್ಲರೂ ಮೆಸ್ಟ್ ಇಟ್ ಅಪ್. ಸೀರಿಯಸ್ಲಿ, ಅದೊಂದು ಸತ್ಯ. ಅವರವ್ರ ಯುಗದಲ್ಲಿ ಅವರೇ ಸೋತರು ಅಂತಲೇ ಹೇಳ್ಬೋದು. ಅಷ್ಟೇ ಇಟ್ಕೊಂಡೆ ಆ ಗೇಮ್ ಆಡಿದ್ದವರು. ಬಟ್ ಈ ವಾರ ವಿನಯ್ ಅವರ ಗೇಮ್ ಸಿಕ್ಕಾಬಟ್ಟೆ ಇಷ್ಟ ಆಯ್ತು ನಂಗಂದ್ರೆ, ಸಿಕ್ಕಾಬಟ್ಟೆ. ಬಿಕಾಸ್ ಆ ವ್ಯಕ್ತಿ ಇದ್ದಂಥ ರೀತಿ ಆಡಿದಂಥ ರೀತಿ ಆ್ಯಂಡ್ ತುಕಾಲಿ ಅವರು. ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಸಂಗೀತರ ಜೊತೆ ವಿನಯ್ ಮತ್ತು ತುಕಾಲಿ ಮಧ್ಯೆ ಜಾಸ್ತಿ ಆಗ್ತಾಯಿತ್ತು. ಅವರೆಲ್ಲ ಚೆನ್ನಾಗಿರು, ಮೈಕಲ್ ಚೆನ್ನಾಗಿರು. ಆಲ್ಮೋಸ್ಟ್ ನೋಡಿದಾಗ ಒಂದು ಒಳ್ಳೆ ಎಪಿಸೋಡ್ ಆಗಿತ್ತು, ಎಸ್ಪೆಷಲಿ ನಿನ್ನೆ ಎಪಿಸೋಡ್ ಒಂದು ಸಗದಾಗಿತ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ನಮ್ರತ ಬದಲಾಗ್ತಿರುವಂಥ ರೀತಿ, ಕಾರ್ತಿಕ್ ಅವರು ಈಗ ಗೇಮಲ್ಲಿ ಫೋಕಸ್ ಮಾಡ್ತಿರೋ ರೀತಿ, ಓವರಾಲ್ ಆಗಿ ನೋಡಿದಾಗ ಸಕ್ಕತ್ತಾಗಿದೆ. ಸೊ ನೋಡೋಣ ಏನಾಗುತ್ತೆ ಏನು ಕತೆ ಅಂತ. ಸೊ ನಿಮ್ಮ ಅಭಿಪ್ರಾಯ ಏನಿದೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಸಿಗೋಣ.